ಕಾಂತಾರ ಸಿನಿಮಾಗೆ ರಶ್ಮಿಕಾ ಮಂದಣ್ಣ ಅವರು ಅಪ್ಪಟ ಅವಮಾನ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಯಾಕಪ್ಪ ಅಂತಂದರೆ ಇಡೀ ಭಾರತದ ದಿಗ್ಗಜರೆಲ್ಲ ಅಂದರೆ ಅಮಿತಾಬ್ ಬಚ್ಚನ್ ಹಾಗೂ ರಜನಿಕಾಂತ್ ಅಷ್ಟೇ ಯಾಕೆ ಈ ದೇಶದ ಭಾರತದ ಆರ್ಥಿಕ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರೂ ಕೂಡ ಕಾಂತಾರ ಸಿನಿಮಾವನ್ನು ನೋಡಿ ಎಕ್ಸಲೆಂಟ್ ಅದ್ಭುತವಾಗಿದೆ ರಿಷಬ್ ಶೆಟ್ಟಿಯವರ ಟ್ಯಾಲೆಂಟ್ ಅನ್ನು ನಾವು ಮೆಚ್ಚಿಕೊಳ್ಳೇಬೇಕು ನಾವೆಲ್ಲ ನಿಜವಾಗ್ಲೂ ಮೆಚ್ಚಿಕೋಬೇಕು ಸಹಜವಾಗಿ ಯಾರಾದರೂ ಆಕ್ಟಿಂಗ್ ಅನ್ನ ಮಾಡ್ತಾರೆ ಅಥವಾ ಡೈರೆಕ್ಷನ್ ಅನ್ನ ಮಾಡ್ತಾರೆ ಆದರೆ ಇವರೇ ಸ್ಟೋರಿನ ಬರೆದು ಆಕ್ಟಿಂಗ್ ಅನ್ನ ಕೂಡ ಮಾಡಿ ಡೈರೆಕ್ಟ್ ಅನ್ನ ಕೂಡ ಮಾಡಿರೋದಕ್ಕೆ ಹ್ಯಾಟ್ ಸಾಫ್ ಅಂತ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ರು ಆದರೆ ರಶ್ಮಿಕಾ ಮನ್ನಣ್ಣ ಅವರು ಮಾತ್ರ ಅವರಿಗೆ ಮೊದಲು ಚಾನ್ಸ್ ಕೊಟ್ಟದು ಇದೇ ರಿಷಬ್ ಶೆಟ್ಟಿ ಅವರೇ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರು ಸೇರಿ ಚಾನ್ಸ್ ಅನ್ನ ಕೊಟ್ಟಿರ್ತಾರೆ ಆದರೆ ಇಡೀ ಭಾರತೀಯರೆಲ್ಲ ಇಷ್ಟೆಲ್ಲ ಹೊಗಳಿರುವಂತಹ ಇಷ್ಟೆಲ್ಲ ಕೊಂಡಾಡ್ತಿರುವಂತಹ ಕಾಂತಾರ ಸಿನಿಮಾದ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರು ಎಲ್ಲೂ ಕೂಡ ಒಂದು ಪೋಸ್ಟ್ ಅನ್ನ ಸಹ ಹಾಕಿರೋದಿಲ್ಲ ಪೋಸ್ಟ್ ಹಾಕಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ ಬಿಡಿ ಆದರೆ ಅವರು ಏನಪ್ಪ ಮಾಡಿರ್ತಾರೆ ಅಂತ ನೋಡೋದಾದ್ರೆ ಅಂದರೆ ಹೀಗೆ ಒಂದು ಅಲ್ಲಿ ಒಬ್ಬ ರಿಪೋರ್ಟರ್ ಒಬ್ಬರು ಕಾಂತಾರ ಸಿನಿಮಾವನ್ನ ನೋಡಿದ್ರ ಅಂತ ಕೇಳ್ತಾರೆ ಆದರೆ ಅದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಕಾಂತಾರ ಸಿನಿಮಾವನ್ನ ನೋಡೋಕೆ ನನಗೆ ಇನ್ನೂ ಕೂಡ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಹಲವಾರು ಜನ ಹಿಡಿ ಹಿಡಿ ಶಾಪವನ್ನ ಹಾಕೋತಿರ್ತಾರೆ ಅಲ್ಲ ನಿಮ್ಮನ್ನ ಬೆಳೆಸಿದ ಡೈರೆಕ್ಟರ್ರೇ ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ಅವರು ಅವರ ಸಿನಿಮಾ ಬಗ್ಗೆ ಇಡೀ ಇಂಡಿಯಾ ಮಾತಾಡ್ತಾ ಇದೆ ಆದ್ರೆ ನಿಮಗೆ ಮಾತ್ರ ಕಾಂತಾರ ಸಿನಿಮಾವನ್ನ ನೋಡೋದಕ್ಕೆ ಟೈಮ್ ಇಲ್ಲ ಅಲ್ಲ ನಿನ್ನ ಆ ಪಂಜುರ್ಲಿ ದೈವ ಸುಮ್ನೆ ಬಿಡೋದಿಲ್ಲ ಅಂತ ಹಲವಾರು ಜನ ಹೇಳ್ತಿದ್ರು ಅದೇ ರೀತಿ ಇವತ್ತು ಎಲ್ಲ ಕಡೆ ರಶ್ಮಿಕಾ ಮಂದಣ್ಣ ಅವರಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಬಹುತೇಕ ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಬ್ಯಾನ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಕನ್ನಡದ ಯಾವ ಜಾಹೀರಾತುಗಳಲ್ಲಿ ಕೂಡ ರಶ್ಮಿಕಾ ಮಂದಣ್ಣ ಆಕ್ಟ್ ಅನ್ನ ಮಾಡಬಾರದು ಅಂತ ಕನ್ನಡಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೇ ಆಗಲಿ ರಶ್ಮಿಕಾ ಮಂದಣ್ಣ ಅವರ ಎಂಡ್ ಇವಾಗಲಿಂದಾನೇ ಸ್ಟಾರ್ಟ್ ಆಯ್ತೋ ಏನೋ ಗೊತ್ತಿಲ್ಲ ಎಲ್ಲ ಜಾಹೀರಾತುಗಳು ಕೂಡ ಕಡಿಮೆ ಿದೆ ಹಲವಾರು ಸಿನಿಮಾಗಳು ಕೂಡ ಹಾಗೇನೇ ಹಲವಾರು ಸಿನಿಮಾಗಳಿಂದ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ರಶ್ಮಿಕಾ ಮಂದಣ್ಣ ಅವರಿಗೆ ಈ ಎಲ್ಲ ಆಗ್ತಿರೋದು ಸರಿನಾ ನಿಮಗೇನಿಸುತ್ತೆ ಸರಿ ಅನ್ಸಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು